ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ಅರವತ್ತೆರಡು ದ ವರ್ಲ್ಸ್ ಜಜ್ಮೆಂಟ್ ಆಫ್ ದಿ ಎಕ್ಲಿಸ್ಟಿಕಲ್ ಪವರ್ಸ್ ಕ್ರೈಸ್ತ ಸಭಾ ಅಧಿಕಾರದ ಬಗ್ಗೆ ಲೋಕದ ತೀರ್ಪು ಕ್ರೈಸ್ತ ಧರ್ಮದ ಮೇಲಿನ ಟೀಕೆಯು ರಾಜಪ್ರಭುತ್ವ ಮತ್ತು ಶಿಷ್ಟ ಜನರ ಪ್ರಭುತ್ವ ಇವುಗಳ ಮೇಲಿನ ಟೀಕೆಯಷ್ಟೇ ಉಗ್ರವಾದದ್ದು ಯಾಕೆಂದರೆ ಅವುಗಳು ಆಸಕ್ತಿಯಲ್ಲಿ ಒಂದಾಗಿ ಗುರುತಿಸಲ್ಪಡುತ್ತವೆ ಈ ಭಾವನೆಗಳಿಗೆ ಈ ಕೆಳಗಿನವುಗಳು ದುಷ್ಟಾಂತವಾಗಿವೆ ಉತ್ತರ ಅಮೆರಿಕ ವಿಮರ್ಶಾ ಪತ್ರಿಕೆಯು ಕೆಲವು ವರ್ಷಗಳ ಹಿಂದೆ ಜಾನ್ ಎಡ್ಗರ್ಟನ್ ಎಂಬುವರಿಂದ ಬರೆದ ಕ್ರೈಸ್ತ ಸಭೆಯ ಅವಸಾನ ಎಂಬ ಕಿರು ಲೇಖನ ಕ್ರೈಸ್ತ ಸಭೆಯನ್ನು ವಿರೋಧಿಸುವ ಶಕ್ತಿಗಳ ಬಗ್ಗೆ ವಿವರಿಸುತ್ತಾ ಮತ್ತು ಇದು ಅಂತಿಮವಾಗಿ ಅದರ ಉರುಳುವಿಕೆಯನ್ನು ಸಾಧಿಸುತ್ತದೆ ಎಂದು ಅವರು ಹೀಗೆ ಹೇಳಿದ್ದಾರೆ ಕ್ರೈಸ್ತ ಸಭೆ ದೊಡ್ಡ ಬಿಕ್ಕಟ್ಟಿನ ಮಧ್ಯದಲ್ಲಿದೆ ಕ್ರೈಸ್ತ ಸಭೆಯು ಸಂಘಟಿತವಾದಾಗಿನಿಂದ ಆಕೆಯ ವಿರುದ್ಧ ಅನೇಕ ಶಕ್ತಿಗಳನ್ನು ಸಜ್ಜುಗೊಳಿಸಲಾಗಿದೆ ಕೆಲವು ವೇದ ಪಂಡಿತರುಗಳು ವಿಶ್ವದ ಶಕ್ತಿ ಎಂದು ಕರೆಯುವುದರಲ್ಲಿ ಸಂತೋಷಿಸಿ ಇಂದಿಗಿಂತ ಎಂದು ಇಷ್ಟೊಂದು ಪ್ರಬಲವಾಗಿರಲಿಲ್ಲ ಇನ್ನು ಮುಂದೆ ಕ್ರೈಸ್ತ ಸಭೆಯು ಅನಾಗರಿಕ ಜನಾಂಗಗಳು ಮೂಢ ನಂಬಿಕೆಗಳು ತತ್ವಜ್ಞಾನಿಗಳು ಪೌರಾಣಿಕ ಧರ್ಮಗಳ ಪುರೋಹಿತರು ವಿರೋಧಿಸುವುದಿಲ್ಲ ಆದರೆ ಉನ್ನತ ಸಂಸ್ಕೃತಿಯಿಂದ ಪ್ರಬುದ್ಧ ರಾಷ್ಟ್ರಗಳ ಆಳವಾದ ಕಲಿಕೆ ಮತ್ತು ಆಳವಾದ ಬುದ್ಧಿವಂತಿಕೆಯಿಂದ ವಿರೋಧಿಸುತ್ತಾರೆ ಅವಳ ಪ್ರಗತಿ ರೇಖೆಯ ಉದ್ದಕ್ಕೂ ಅವಳು ವಿಶ್ವಶಕ್ತಿಯಿಂದ ವಿರೋಧಿಸಲ್ಪಟ್ಟಿದ್ದಾಳೆ ಅದು ಮಾನವ ಮನಸ್ಸಿನ ಅತ್ಯುನ್ನತ ಸಾಧನೆಗಳು ಮತ್ತು ಅತ್ಯುತ್ತಮ ಆದರ್ಶಗಳನ್ನು ಪ್ರತಿನಿಧಿಸುತ್ತದೆ ಅವಳ ಎಲ್ಲ ವಿರೋಧಿಗಳು ಮುಸುಕಿನ ಆಚೆಗೆ ಕಂಡುಬರುವುದಿಲ್ಲ ಅವಳು ತನ್ನ ಗಂಭೀರ ಛಾಯೆಗಳೊಳಗೆ ತನ್ನ ವಸ್ತ್ರಗಳನ್ನು ಧರಿಸಿ ಜಗತ್ತಿಗೆ ಅವಳನ್ನು ಪ್ರತಿನಿಧಿಸುವ ತನ್ನ ಆಜ್ಞೆಗಳನ್ನು ಧ್ವನಿಸುತ್ತಾ ತನ್ನ ಅಧಿಕಾರವನ್ನು ತ್ಯಜಿಸಲು ಮತ್ತು ಅವಳ ಶ್ರೇಷ್ಠತೆಯನ್ನು ವಿವಾದಿಸಲು ಸಿದ್ಧರಾಗಿರುವ ಅನೇಕರನ್ನು ನಿಲ್ಲಿಸುತ್ತಾಳೆ ಆಕೆಯ ಆಜ್ಞೆಗೆ ಇನ್ನೂ ವಿಧೇಯರಾಗಬೇಕಾಗಿರುವ ಬಹುಮಂದಿ ಪ್ರಶ್ನೆ ಮಾಡಲು ಪ್ರಾರಂಭಿಸುತ್ತಾರೆ ಅನುಮಾನವು ಅವಿಧೇಯತೆ ಮತ್ತು ಪರಿತ್ಯಾಗದ ಕಡೆಗೆ ಮೊದಲ ಹೆಜ್ಜೆಯಾಗಿದೆ ಕ್ರೈಸ್ತ ಸಭೆಯಲ್ಲಿರುವ ಪ್ರಾಮಾಣಿಕ ಚೈತನ್ಯದಲ್ಲಿ ಆತ್ಮದಲ್ಲಿ ನರಳುವವರು ಮತ್ತು ತೊಂದರೆಗೊಳಗಾದವರು ಎಷ್ಟೆಂದು ಲೋಕದವರಿಗೆ ಎಂದೂ ಗೊತ್ತಾಗುವುದೇ ಇಲ್ಲ ಆದಾಗ್ಯೂ ಅವರು ತಮ್ಮ ಆತ್ಮಸಾಕ್ಷಿಯ ಸಲುವಾಗಿ ತುಟಿಗಳ ಮೇಲೆ ಮುದ್ರೆ ಹಾಕಿಕೊಂಡು ನಾಲಿಗೆಗಳಿಗೆ ಸರಪಳಿಯನ್ನು ಬಿಗಿದುಕೊಂಡಿರುತ್ತಾರೆ ಅವರು ತಮ್ಮ ಸಹೋದರರನ್ನು ಅಪರಾಧ ಮಾಡದಂತೆ ಮಾಡುತ್ತಾರೆ ಅವರು ಮೌನವಾಗಿರುವುದು ವಾಗ್ದಂಡನೆಯ ಭಯದಿಂದಲ್ಲ ಏಕೆಂದರೆ ಮುಕ್ತವಾಗಿ ಮಾತನಾಡುವ ಸಮಯ ಕಳೆದು ಹೋಗಿದೆ ಕಿರುಕುಳವನ್ನು ಅನುಭವಿಸಲು ಮತ್ತು ಕ್ರೈಸ್ತ ಸಭೆಯು ದೋಷರಹಿತವಾಗಿರಬಾರದು ಎಂದು ಸೂಚಿಸಿದಾಗ ನಂಬಿಕೆ ದ್ರೋಹದ ಆರೋಪವನ್ನು ಎದುರಿಸಬೇಕಾಗುತ್ತದೆ ಹಕ್ಕೇಳಿಕೆಯು ನೂತನ ಸುವಾರ್ತೆಗಾಗಿ ಅಲ್ಲ ನೂತನ ಅರ್ಥವಿರುವ ಹಳೆಯ ಸುವಾರ್ತೆಗಾಗಿ ಎಂದು ಅವರು ಹೇಳುತ್ತಾರೆ ಕ್ರೈಸ್ತ ಧರ್ಮ ಸಂಸ್ಥಾಪಕನ ಕಟ್ಟಳೆಯ ಹೆಚ್ಚು ಅಕ್ಷರಸಹವಾದ ವಿಶ್ವಾಸಾರ್ಹ ಘೋಷಣೆಯನ್ನು ಎಲ್ಲೆಡೆಯಲ್ಲಿಯೂ ಹಕ್ಕಿನಿಂದ ಕೇಳಿಸಿಕೊಳ್ಳಲಾಗುವುದು ಪರ್ವತ ಪ್ರಸಂಗವು ಅನೇಕರಿಗೆ ದೈವಿಕ ತತ್ವಜ್ಞಾನ ಸಂಕ್ಷಿಪ್ತ ನಿರೂಪಣೆಯಾಗಿದೆ ಅದನ್ನು ಬೋಧಿಸಿರಿ ಬೋಧಿಸಿರಿ ಬೋಧಿಸುವುದು ಮಾತ್ರವಲ್ಲ ಅದನ್ನು ಆದರ್ಶವಾಗಿಟ್ಟುಕೊಳ್ಳಿರಿ ಎಂದು ಸುಧಾರಕರುಗಳು ಎಲ್ಲ ಶಾಲೆಗಳಲ್ಲಿಯೂ ಎಲ್ಲೆಡೆಯಲ್ಲಿಯೂ ಬೊಬ್ಬಿಡುತ್ತಾರೆ ನಿಮ್ಮ ಅಭ್ಯಾಸಗಳು ಈ ದೈವಾಜ್ಞೆಗಳಿಗೆ ಅನುಗುಣವಾಗಿದ್ದರೆ ನಾವು ನಿಮ್ಮನ್ನು ನಂಬುತ್ತೇವೆ ಕ್ರಿಸ್ತನನ್ನು ಅನುಸರಿಸಿ ಮತ್ತು ನಾವು ನಿಮ್ಮನ್ನು ಅನುಸರಿಸುತ್ತೇವೆ ಎನ್ನುತ್ತಾರೆ ಆದರೆ ಇಲ್ಲಿ ವಿವಾದ ಅಡಗಿದೆ ಕ್ರೈಸ್ತ ಸಭೆಯು ಕ್ರಿಸ್ತನ ಆಜ್ಞೆಗಳನ್ನು ಆತನ ಸುವಾರ್ತೆಯನ್ನು ಬೋಧಿಸುವಂತೆ ಹೇಳುತ್ತದೆ ಲೋಕವು ಅದನ್ನು ಕೇಳಿಸಿಕೊಂಡು ನೀವು ಸತ್ಯವನ್ನು ವಿರೂಪಗೊಳಿಸಿದ್ದೀರಿ ಎಂದು ಉತ್ತರಿಸುತ್ತದೆ ಮತ್ತು ನಿಜವಾದ ತತ್ವಗಳನ್ನು ನಂಬುವ ಕ್ರೈಸ್ತ ಸಭೆಗೆ ಆ ಧರ್ಮದ ನಂಬಿಕೆ ಇಲ್ಲದ ಪ್ರಪಂಚದ ಬೋಧನೆಗಳ ಚಮತ್ಕಾರವನ್ನು ನೋಡಿರಿ ಇದು ಈ ಯುಗದಲ್ಲಿ ಎದ್ದು ಕಾಣುವ ಮಹತ್ವವುಳ್ಳ ಸೂಚನೆಯಾಗಿದೆ ಇದು ಒಟ್ಟಾರೆಯಾಗಿ ಹೊಸದಾಗಿದೆ ಪ್ರಪಂಚವು ಮೊದಲಿನಿಂದಲೂ ವೈದ್ಯನೇ ನಿನ್ನನ್ನು ನೀನು ಮೊದಲು ಗುಣಪಡಿಸಿಕೊ ಎಂಬ ಮಾರುತರದೊಂದಿಗೆ ಜಯ ಜನಪ್ರಿಯವಾಗಿದೆ ಆದರೆ ಈ ಆಧುನಿಕ ಕಾಲದಲ್ಲಿ ಮಾತ್ರವೇ ಜನರು ವೈದ್ಯನೇ ನಮಗೆ ಔಷಧಿಯನ್ನು ಶಿಫಾರಸು ಮಾಡು ಎಂದು ಹೇಳಲು ಧೈರ್ಯ ಮಾಡಿದ್ದಾರೆ